ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಸ್ನೇಹಿತರೆ, ಸಂವಿಧಾನದಲ್ಲಿ ಈ ಸಂವಿಧಾನದ ಮೂಲಗಳನ್ನು ಯಾವ ದೇಶದ ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ? ಓಕೆ, ಸಂವಿಧಾನದ ಮೂಲಗಳನ್ನು ಎರವಲು ಪಡೆದು ಯಾವ ದೇಶಗಳಿಂದ ಎರವಲು ಪಡೆಯಲಾಗಿದೆ ಎಂಬುದನ್ನು ನೋಡೋಣ. ಸಂವಿಧಾನ, ನಮ್ಮ ಸಂವಿಧಾನದಲ್ಲಿ ಬರುವಂಥ ಮೂಲಗಳು ಮತ್ತು ಎರವಲು. ಓಕೆ, ನಾವು ಬ್ರಿಟಿಷ್ ಸಂವಿಧಾನದಿಂದ ಸಂವಿಧಾನದಲ್ಲಿ ಏನೇನು ಎರವಲು ಪಡೆದಿದ್ದೀವಿ ಬ್ರಿಟಿಷ್ ಸಂವಿಧಾನದಿಂದ ಅಂದರೆ, ಮೇನ್ ಆಗಿದ್ದನ್ನು ಒಂದು ಸೆಂಟೆನ್ಸ್, ಒಂದು ವಾಕ್ಯ ರೂಪದಲ್ಲಿ ನೆನಪಿಟ್ಕೊಳ್ಳೋಣ, ಇಲ್ಲೊಂದು ಪದಗಳ ರೂಪದಲ್ಲಿ ನೆನಪಿಟ್ಕೊಳ್ಳೋಣ, ಆಗ ಮಾತ್ರ ಅದು ನಮಗೆ ನೆನಪಿರುತ್ತೆ. ಈಗ ನಾವು ಬ್ರಿಟಿಷ್ ಸಂವಿಧಾನವನ್ನು ನೋಡ್ತಾಯಿದ್ರೆ, ಇಲ್ಲಿ ನಾವು ನೆನಪಿಟ್ಕೊಳ್ಬೇಕಾದಂಥ ವರ್ಡ್ ಇದು, ಸಂಖ್ಯಾ ಏಷ, ಸಂಖ್ಯೆ ದ್ವಿಸದನ ಅಥವಾ ಶಶಾಂಕ ಅಂತ, ಶ ಸ ಕ ಈ ಶಶಾಂಕ, ಈ ಥರನ ನೆನಪಿಟ್ಕೋಬೋದು. ಸಂಖ್ಯಾ ಏಷ ಈ ಥರನ ನೆನಪಿಟ್ಕೋ, ಶಶಾಂಕ ಅಥವಾ ಸಂಖ್ಯಾ ಏಷ. ಓಕೆ, ಸ ಸಂಸದೀಯ ಪದ್ಧತಿ, ಸ ಅಂದರೆ ಸಂಸದೀಯ ಪದ್ಧತಿ, ಕ ಅಂದರೆ ಕಾನೂನಿನ ಆಧಿಪತ್ಯ, ಸಂಸದೀಯ ಪದ್ಧತಿ ಕಾನೂನಿನ ಆಧಿಪತ್ಯ. ಏಷ ಏಷ ಅಂದರೆ ಏಕ್ ಶಾಸನೀಯ ನಿಯಮಗಳು, ಶಾಸನೀಯ ನಿಯಮಗಳು, ಶ ಅಂದರೆ ಏ ಅಂದರೆ ಏಕಪೌರತ್ವ, ಏಕಪೌರತ್ವ, ಶ ಅಂದರೆ ಶಾಸನೀಯ ನಿಯಮಗಳು. ಓಕೆ, ಸಂಖ್ಯಾ ದ್ವಿಸದನ, ಸಂ ಅಂದರೆ ಸಂಸದೀಯ ಸೌಲಭ್ಯಗಳು, ಸಂಸದೀಯ ಸೌಲಭ್ಯಗಳು. ಕ್ಯಾ ಕ್ಯಾ ಅಂದರೆ ಕ್ಯಾಬಿನೆಟ್ ಪದ್ಧತಿ. ದ್ವಿಸದನ, ದ್ವಿಸದನ ಶಾಸಕಾಂಗ. ಓಕೆ, 1 2 3 4 5 6 7 ಏಳು. ಸ ಅಂದ್ರೆ ಏನು? ಸ ಅಂದರೆ ಸಂಸದೀಯ ಪದ್ಧತಿ, ಸ ಅಂದರೆ ಸಂಸದೀಯ ಪದ್ಧತಿ, ಕ ಅಂದರೆ ಕಾನೂನು ಆಧಿಪತ್ಯ, ಈ ಕಾನೂನು ಆಧಿಪತ್ಯ ಸಂವಿಧಾನದಲ್ಲಿ ಬರತಕ್ಕಂಥ ಕಾನೂನು ಆಧಿಪತ್ಯ, ಮತ್ತು ಎ ಅಂದರೆ ಏಕಪೌರತ್ವ, ಶ ಅಂದರೆ ಶಾಸನೀಯ ನಿಯಮಗಳು, ಸಂಖ್ಯಾ ಸಂ ಅಂದರೆ ಸಂಸದೀಯ ಸೌಲಭ್ಯಗಳು, ಸಂ ಅಂದರೆ ಸಂಸದೀಯ ಸೌಲಭ್ಯಗಳು, ಕ ಅಂದರೆ ಈ ಕ್ಯಾಬಿನೆಟ್ ಪದ್ಧತಿ, ದ್ವಿಸದನ ಈ ದ್ವಿಸದನ ಕ ದ್ವಿಸದನ, ಸಂ ಅಂದರೆ ಸಂಸದೀಯ ಪದ್ಧತಿ, ಕ ಅಂದರೆ ಕಾನೂನು ಆಧಿಪತ್ಯ, ಎ ಅಂದರೆ ಏಕಪೌರತ್ವ, ಶ ಅಂದರೆ ಶಾಸನೀಯ ನಿಯಮಗಳು, ಸಂ ಸಂ ಅಂದರೆ ಸಂಸದೀಯ ಪದ್ಧತಿ, ಕ ಅಂದರೆ ಕ್ಯಾಬಿನೆಟ್ ಪದ್ಧತಿ, ದ್ವಿಸದನ ಅಂದರೆ ದ್ವಿಸದನ ಶಾಸಕಾಂಗ. ಸಂಖ್ಯಾ ಏಷ ದ್ವಿಸದನ, ಸಂಖ್ಯಾ ಏಷ ದ್ವಿಸದನ, ಸಂಖ್ಯಾ ಏಷ ದ್ವಿಸದನ ಅಥವಾ ಶಶಾಂಕ, ಏ ಶಶಾಂಕ ಅಂತ ನೆನಪಿಡ್ಬೋದು, ಎ ಶ ಸಾಂಕ ಈ ಥರನ ನೆನಪಿಟ್ಕೋಬೋದು, ಏ ಶಶಾಂಕ. ಓಕೆ, ಏ ಶಶಾಂಕ ಅಥವಾ ಮತ್ತು ಸಂಖ್ಯಾ ದ್ವಿಸದನ, ಎರಡರಲ್ಲಿ ಯಾವುದನ್ನು ಒಂದು ನೆನಪಿಟ್ಕೋಬಹುದು. ಈಗ ನಮಗೆ ಈ ಬ್ರಿಟಿಷ್ ಸಂವಿಧಾನದಿಂದ ಯಾವ ನೆರವು ಪಡೆಯಲಾಗಿದೆ? ಸಂಸದೀಯ ಪದ್ಧತಿಯನ್ನು, ಕಾನೂನಿನ ಆಧಿಪತ್ಯ, ಶಾಸನೀಯ ನಿಯಮಗಳು, ಓಕೆ, ಮತ್ತು ಕ್ಯಾಬಿನೆಟ್ ಈ ಶಾಸನೀಯ ನಿಯಮಗಳು, ಏಕಪೌರತ್ವ, ಓಕೆ, ಸಂಸದೀಯ ಸೌಲಭ್ಯಗಳು, ಕ್ಯಾಬಿನೆಟ್ ಪದ್ಧತಿ, ದ್ವಿಸದನ ಶಾಸಕಾಂಗ. ಓಕೆ, ನೆಕ್ಸ್ಟ್ ಐರ್ಲೆಂಡ್, ಐರ್ಲೆಂಡ್ ಸಂವಿಧಾನದಿಂದ ನಾವು ಎರವಲು ಪಡೆದಂಥ ಯಾವ್ಯಾವ ಎರವಲು ಪಡೆದಿದೆ ಐರ್ಲೆಂಡ್ ಐರ್ಲೆಂಡ್ ಸಂವಿಧಾನ, ಇದರಿಂದ ಒಂದು ಸೆಂಟೆನ್ಸ್ ಏನ್ಬಿಟ್ಕೊಳ್ಳಿ ಇದನ್ನು. ಐರ್ಲೆಂಡ್ ಸಂವಿಧಾನದ ಸೆಂಟೆನ್ಸ್ ಏನಪ್ಪ ಅಂದರೆ, ಐರ್ಲೆಂಡ್ನಲ್ಲಿ ರಾಷ್ಟ್ರಪತಿ ಚುನಾವಣೆ ವಿಧಾನದಿಂದ, ಐರ್ಲೆಂಡ್ನಲ್ಲಿ ರಾಷ್ಟ್ರಪತಿ ಚುನಾವಣೆ ವಿಧಾನದಿಂದ ಗೆದ್ದ ರಾಣಿ, ರಾಣಿ ರಾಷ್ಟ್ರಪತಿ ಚುನಾವಣೆ ವಿಧಾನದಿಂದ ಗೆದ್ದ ರಾಣಿ ಎಂಬ ರಾಷ್ಟ್ರಪತಿ ಹೆಸರಿನ ರಾಷ್ಟ್ರಪತಿ ರಾಜ್ಯಸಭೆಗೆ ಸದಸ್ಯರ ನಾಮಕರಣ ಮಾಡಿದಳು, ರಾಜ್ಯಸಭೆಗೆ ಸದಸ್ಯರ ನಾಮಕರಣ ಮಾಡಿದಳು. ಐರ್ಲೆಂಡ್ನಲ್ಲಿ ಈ ಒಂದು ಸ್ಟೋರಿ ನೆನ್ಪಿಟ್ಕೊಂಡ್ರೆ ಒಂದು ನಮಗೆ ಈಜಾಗಿ ನೆನಪಿಡುತ್ತೆ. ಐರ್ಲೆಂಡ್ನಲ್ಲಿ ರಾಷ್ಟ್ರಪತಿ ಚುನಾವಣೆ ವಿಧಾನದಿಂದ ಗೆದ್ದ ರಾಣಿ, ರಾಷ್ಟ್ರಪತಿ ಚುನಾವಣೆ ವಿಧಾನದಿಂದ ಗೆದ್ದ ರಾಣಿ ಎಂಬ ಹೆಸರಿನ ರಾಷ್ಟ್ರಪತಿ ರಾಜ್ಯಸಭೆಯ ಸದಸ್ಯರ ನಾಮಕರಣ ಮಾಡಿರೋದು. ಓಕೆ, ಇಲ್ಲಾಂದರೆ ರಾಣಿ, ರಾಸಾನ, ರಾಜೂಬಿ ಅನ್ನುವಂಥ ಮೂರು ವರ್ಡನ್ನು ನೆನಪಿಟ್ಕೊಳ್ಳಿ. ಈ ಮೂರು ವರ್ಡ್ಸ್ಗಳನ್ನು ನೆನ್ಪಿಟ್ಕೊಂಡ್ರೆ ಕೂಡ ನಿಮಗೆ ಇದು ಐರ್ಲೆಂಡಿನ ಸಂವಿಧಾನದಿಂದ ಎರವಲು ಪಡೆದಂಥ ಒಂದು ವಿಷಯಗಳನ್ನು ನಮಗೆ ಗೊತ್ತಾಗುತ್ತೆ. ಓಕೆ, ಫಸ್ಟ್ ಐರ್ಲೆಂಡ್ ರಾಣಿ ಅಂದರೆ ಫಸ್ಟು ರಾಷ್ಟ್ರಪತಿ ಚುನಾವಣೆ ವಿಧಾನ. ಓಕೆ, ರಾಷ್ಟ್ರಪತಿ ಚುನಾವಣೆ ವಿಧಾನ ಇದೊಂದು ನಾವು ಎರವಲು ಪಡೆದಿದ್ದೀವಿ. ಓಕೆ, ರಾಷ್ಟ್ರಪತಿ ಚುನಾವಣೆ ವಿಧಾನ. ಓಕೆ, ಫಸ್ಟಿಂದು ರಾಷ್ಟ್ರಪತಿ ಚುನಾವಣಾ ವಿಧಾನ, ಎರಡನೇದು ರಾಣಿ, ರಾಣಿ ಅನ್ನುವಂಥ ಹೆಸರು ಇಟ್ಕೊಂಡಿದ್ರೆ ರಾಜ್ಯ ನಿರ್ದೇಶಕ ತತ್ವಗಳು, ರಾಜ ನಿರ್ದೇಶಕ ತತ್ವಗಳು. ಮೂರನೇದು ರಾಷ್ಟ್ರಪತಿ, ರಾಜ್ಯಸಭೆಗೆ ಸದಸ್ಯರ ನಾಮಕರಣ, ರಾಜ್ಯಸಭೆಗೆ ನಾಮಕರಣ, ನಾಮಕರಣ. ಮೊದಲನೇದು ರಾಷ್ಟ್ರಪತಿ ಚುನಾವಣೆ ವಿಧಾನ. ಓಕೆ, ಇದು ಐರ್ಲೆಂಡ್ ಸಂವಿಧಾನದಿಂದ ಎರವಲು ಪಡೆದಿದ್ದೀವಿ. ರಾಷ್ಟ್ರಪತಿ ಚುನಾವಣೆ ವಿಧಾನ ಯಾವ ರೀತಿ ಮಾಡಬೇಕನ್ನೋದನ್ನು, ರಾಣಿ ರಾಜ ನಿರ್ದೇಶಕ ತತ್ವಗಳು, ರಾಜ್ಯ ನಿರ್ದೇಶಕ ತತ್ವಗಳು, ರಾಣಿ ಅಂದರೆ ರಾಜ್ಯ ನಿರ್ದೇಶಕ ತತ್ವಗಳು, ರಾಜ್ಯ ರಾಣಿ ಈ ಥರ ರಾಣಿ ರಾ ಒಂದು ಬರುತ್ತೆ ಇಲ್ಲಿ ನೀ. ಓಕೆ, ಎಂಬ ರಾಷ್ಟ್ರಪತಿ ರಾಜ್ಯಸಭೆಗೆ ಸದಸ್ಯರ ನಾಮಕರಣ ಮಾಡಿದ್ರು, ರಾಜ್ಯಸಭೆಗೆ ಸದಸ್ಯರ ನಾಮಕರಣ, ರಾಜ್ಯಸಭೆಗೆ ಸದಸ್ಯರ ನಾಮಕರಣ ಮಾಡುವಂಥ ವಿಧಾನ ಕೂಡ ಇದನ್ನು ಕೂಡ ನಾವು ಐರ್ಲೆಂಡಿನ ಸಂವಿಧಾನದಿಂದ ಎರವಲು ಪಡೆದಿದ್ದೀವಿ. ನಾವು ಐರ್ಲೆಂಡ್ ಸಂವಿಧಾನದಿಂದ ಎರವಲು ಪಡೆದಂಥ ಯಾವ್ಯಾವ ಅಂದರೆ,
ಒಂದು ರಾಷ್ಟ್ರಪತಿ ಚುನಾವಣೆ ವಿಧಾನ, ಓಕೆ. ಎರಡನೇದು ರಾಜ್ಯ ನಿರ್ದೇಶಕ ತತ್ವಗಳು, ಓಕೆ. ಮೂರನೇದು ರಾಜ್ಯಸಭೆಗೆ ಸದಸ್ಯರ ನಾಮಕರಣ, ಓಕೆ. ರಾಜ್ಯಸಭೆಗೆ ಸದಸ್ಯರ ನಾಮಕರಣ, ರಾಣಿ ಅಂದರೆ ರಾಜ್ಯ ನಿರ್ದೇಶಕ ತತ್ವಗಳು. ಎರಡನೇದು ರಸ್ನ ಅಂದರೆ ರಾಜ್ಯಸಭೆಗೆ ಸದಸ್ಯರ ನಾಮಕರಣ. ರಾಜವಿ ಅಂದರೆ ರಾಷ್ಟ್ರಪತಿ ಚುನಾವಣೆ ವಿಧಾನ, ಸೊ ಈ ಮೂರು ವರ್ಷ ನೆನಪಿಟ್ಕೊಳ್ಳಿ. ಇಲ್ಲಾಂದ್ರೆ ಈ ಒಂದು ಸೆಂಟೆನ್ಸ್ ಅಂದ್ರೆ ಈಜಿಯಾಗಿ ನೆನಪಿರುತ್ತೆ. ಐರ್ಲೆಂಡ್ನಲ್ಲಿ ರಾಷ್ಟ್ರಪತಿ ಚುನಾವಣೆ ವಿಧಾನದಿಂದ ಗೆದ್ದ ರಾಣಿ ಎಂಬ ರಾಷ್ಟ್ರಪತಿ ರಾಜ್ಯಸಭೆಗೆ ಸದಸ್ಯರ ನಾಮಕರಣ ಮಾಡಿದಳು, ಓಕೆ. ಐರ್ಲೆಂಡಿನ ಸಂವಿಧಾನದಿಂದ ಎರವಲು ಪಡೆದಂಥ ವಿಷಯಗಳು ಯಾವ್ಯಾವ ಅಂದರೆ ರಾಷ್ಟ್ರಪತಿ ಚುನಾವಣೆ ವಿಧಾನ, ಇದೊಂದು ಐರ್ಲೆಂಡಿನಿಂದ ನಾವು ಎರವಲು ಪಡೆದಿದ್ವಿ. ಮತ್ತು ರಾಣಿ ಅಂದರೆ ರಾಜ್ಯ ನಿರ್ದೇಶಕ ತತ್ವಗಳು, ಇದು ಐರ್ಲೆಂಡ್ ರಾಜ್ಯ ನಿರ್ದೇಶಕ ತತ್ವಗಳು ಕೂಡ ನಾವು ಐರ್ಲೆಂಡಿನ ಸಂವಿಧಾನದಿಂದ ಎರವಲು ಪಡೆದಿದ್ವಿ. ಇನ್ನು ರಾಜ್ಯಸಭೆಗೆ ಸದಸ್ಯರ ನಾಮಕರಣ ಅನ್ನೋದನ್ನು ಕೂಡ ನಾವು ಐರ್ಲೆಂಡಿನ ಸಂವಿಧಾನದಿಂದ ಎರವಲು ಪಡೆದಿದ್ದೀವಿ, ಓಕೆ. ನೆಕ್ಸ್ಟು ಅಮೆರಿಕಾ ಸಂವಿಧಾನದಿಂದ, ಓಕೆ. ಅಮೆರಿಕಾ ಸಂವಿಧಾನದಿಂದ ನಾವು ಯಾವುದನ್ನು ಎರವಲು ಪಡೆದಿದ್ದೀವಿ ಅನ್ನೋದನ್ನು ನೋಡೋಣ. ಇಲ್ಲಿ ಒಂದು ಸೆಂಟೆನ್ಸ್ ನೆನಪಿಟ್ಕೊಳ್ಳೋಣ. ಅಮೆರಿಕಾ ಸಂವಿಧಾನ, ಪ್ರಸರಾವು ಮುನ್ನ, ಓಕೆ. ಇಷ್ಟು ನೆನ್ಪಿಟ್ಕೊಳ್ಳಿ, ಪ್ರಸ್ತಾವನೆ, ಸರ್ವೋಚ್ಚ ನ್ಯಾಯಾಲಯ ಮತ್ತು ಉಚ್ಚ ನ್ಯಾಯಾಲಯ ನ್ಯಾಯಾಧೀಶರು, ಸರ್ವೋಚ್ಚ ನ್ಯಾಯಾಲಯ ಉಚ್ಚ ನ್ಯಾಯಾಲಯಗಳ ನ್ಯಾಯಾಧೀಶರು, ಓಕೆ. ಇಷ್ಟು. ರಾಷ್ಟ್ರಪತಿ ಮಹಾ ಅಭಿಯೋಗ, ಉಪರಾಷ್ಟ್ರಪತಿ ಹುದ್ದೆ, ಮೂಲಭೂತ ಹಕ್ಕು, ನ್ಯಾಯಿಕ ವಿಮರ್ಶೆ. ಪ್ರಸ್ತಾವನೆ ರಾಷ್ಟ್ರಪತಿ ಮಹಾಭಿಯೋಗ ಅಂದರೆ ಸರ್ವೋಚ್ಚ ನ್ಯಾಯಾಲಯ ಮತ್ತು ಉಚ್ಚ ನ್ಯಾಯಾಲಯಗಳ ನ್ಯಾಯಾಧೀಶರು. ಅಂದರೆ ರಾಷ್ಟ್ರಪತಿ ಹುದ್ದೆ, ಓಕೆ. ರಾಷ್ಟ್ರಪತಿ ಮಹಾಭಿಯೋಗ ಮತ್ತು ಹೂ ಅಂದರೆ ಉಪರಾಷ್ಟ್ರಪತಿ ಹುದ್ದೆ, ಅಂದರೆ ಮೂಲಭೂತ ಹಕ್ಕು ಮತ್ತು ನ್ಯಾಯಿಕ ವಿಮರ್ಶೆ. ಇಷ್ಟನ್ನು ಕೂಡ ನಾವು ಅಮೆರಿಕಾ ಸಂವಿಧಾನದಿಂದ ಎರವಲು ಪಡೆದಿದ್ದೀವಿ. ಪ್ರಸ್ತಾವನೆಯನ್ನು ನಮ್ಮ ಸಂವಿಧಾನದಲ್ಲಿರತಕ್ಕಂಥ ಪ್ರಸ್ತಾವನೆ ಮತ್ತು ಸರ್ವೋಚ್ಚ ನ್ಯಾಯಾಲಯ ಉಚ್ಚ ನ್ಯಾಯಾಲಯಗಳ ನ್ಯಾಯಾಧೀಶರು, ಓಕೆ. ರಾಷ್ಟ್ರಪತಿ ಮಹಾಭಿಯೋಗ, ರಾಷ್ಟ್ರಪತಿ ಹುದ್ದೆ ಮೂಲಭೂತ, ರಾಷ್ಟ್ರಪತಿ ಮಹಾಭಿಯೋಗ, ಉಪರಾಷ್ಟ್ರಪತಿ ಹುದ್ದೆ, ಮೂಲಭೂತ ಹಕ್ಕು, ನ್ಯಾಯಿಕ ವಿಮರ್ಶೆ, ಓಕೆ. ನಾವೆಲ್ಲ ನೆನ್ಪಿಟ್ಕೋಬೇಕಾಗಿರ್ತಕ್ಕಂಥದ್ದು ಈ ಒಂದು ಸೆಂಟೆನ್ಸ್, ಪ್ರ ಸ ರ ಉ ಮು ನೆ ಮುನ್ಯ, ಪ್ರಸರಾವು ಮುನ್ಯ. ಪ್ರ ಅಂದರೆ ಪ್ರಸ್ತಾವನೆ, ಸ ಅಂದರೆ ಸರ್ವೋಚ್ಚ ನ್ಯಾಯಾಲಯ ಮತ್ತು ಉಚ್ಚ ನ್ಯಾಯಾಲಯಗಳ ನ್ಯಾಯಾಧೀಶರು. ರ ಅಂದರೆ ರಾಷ್ಟ್ರಪತಿ ಮಹಾಭಿಯೋಗ, ಹೂ ಅಂದರೆ ಉಪರಾಷ್ಟ್ರಪತಿ, ಮು ಅಂದರೆ ಮೂಲಭೂತ ಹಕ್ಕು, ನ್ಯಾ ಅಂದರೆ ನ್ಯಾಯಿಕ ವಿಮರ್ಶೆ. ಟೋಟಲಿ 6. ಇಷ್ಟನ್ನು ನಾವು ಸಂವಿಧಾನದ ಇದು ಅಮೆರಿಕಾ ಸಂವಿಧಾನದಿಂದ ಎರವಲು ಪಡೆದಿದ್ದೀವಿ, ಓಕೆ. ಅಮೆರಿಕಾ ಸಂವಿಧಾನದಿಂದ ಎರವಲು ಪಡೆದಿದ್ದರೆ ಪ್ರಸರಾವು ಮುನ್ಯ. ಪ್ರ ಅಂದರೆ ಪ್ರಸ್ತಾವನೆ, ಸ ಅಂದರೆ ಸರ್ವೋಚ್ಚ ನ್ಯಾಯಾಲಯ ಮತ್ತು ಉಚ್ಚ ನ್ಯಾಯಾಲಯಗಳ ನ್ಯಾಯಾಧೀಶರು. ಸರ್ವೋಚ್ಚ ನ್ಯಾಯಾಲಯ ಮತ್ತು ಉಚ್ಚ ನ್ಯಾಯಾಲಯಗಳ ನ್ಯಾಯಾಧೀಶರು. ರ ಅಂದರೆ ರಾಷ್ಟ್ರಪತಿ ಮಹಾಭಿಯೋಗ, ರಾಷ್ಟ್ರಪತಿ ಮಹಾಭಿಯೋಗ, ಹೂ ಅಂದರೆ ಉಪರಾಷ್ಟ್ರಪತಿ ಹುದ್ದೆ, ಉಪರಾಷ್ಟ್ರಪತಿ ಹುದ್ದೆ ಅಂತಕ್ಕಂಥದ್ದು. ಮತ್ತು 3 ಅಂದರೆ ಮೂಲಭೂತ ಹಕ್ಕುಗಳು, ನ್ಯಾಯಿಕ ವಿಮರ್ಶೆ, ನ್ಯಾಯಿಕ ವಿಮರ್ಶೆ. ಇಷ್ಟನ್ನು ನಾವು ಅಮೆರಿಕಾ ಸಂವಿಧಾನದಿಂದ ಎರವಲು ಪಡೆದಿದ್ದೇವೆ. ಜರ್ಮನಿಯ ಸಂವಿಧಾನ, ಈ ಜರ್ಮನಿಯ ಒಂದು ಪ್ರೀಮಿಯರ್ ಸಂವಿಧಾನದಿಂದ ನಾವು ತುರ್ತು ಪರಿಸ್ಥಿತಿಯ ಉಪಬಂಧಗಳು ಅಂತ ಒಂದು ಇದನ್ನು ಎರವಲು ಪಡೆದಿದೆ. ಜರ್ಮನಿ ಸಂವಿಧಾನದಿಂದ ಎರವಲು ಪಡೆದಿರತಕ್ಕಂಥದ್ದು ಯಾವುದಂದರೆ ತುರ್ತು ಪರಿಸ್ಥಿತಿಯ ಉಪಬಂಧಗಳನ್ನು ನಾವು ಜರ್ಮನಿ ಸಂವಿಧಾನದಿಂದ ಪಡೆದಿದ್ದೀವಿ. ತುರ್ತು ಪರಿಸ್ಥಿತಿಯ ಉಪಬಂಧಗಳು ಯಾವ ಸಂವಿಧಾನದಿಂದ ಎರವಲು ಪಡೆದಿದ್ದೀವಿ, ಯಾವ ದೇಶ ಸಂವಿಧಾನದಿಂದ ಅಂದರೆ ಜರ್ಮನಿಯ ಪ್ರೀಮಿಯರ್ ಸಂವಿಧಾನ, ತುರ್ತು ಪರಿಸ್ಥಿತಿಯ ಉಪಬಂಧಗಳು, ಓಕೆ. ಈಗ ರಷ್ಯಾ ಸಂವಿಧಾನದಿಂದ ಮೂಕ ಅಂದರೆ ಮೂಲಭೂತ ಕರ್ತವ್ಯಗಳು ಮೂಕ. ರಷ್ಯಾ ಮೂಕ ಪ್ರಸಾರ, ಪ್ರ ಅಂದರೆ ಪ್ರಸ್ತಾವನೆಯಲ್ಲಿರುವ, ಪ್ರಸ್ತಾವನೆಯಲ್ಲಿರುವ. ಸ ಸಾಮಾಜಿಕ, ರ ಸಾಮಾಜಿಕ ಮತ್ತು ಆರ್ಥಿಕ ಮತ್ತು ರಾಜಕೀಯ. ಪ್ರಸಾರ ಆರ್ಥಿಕ ರಾಜಕೀಯ ನ್ಯಾಯ. ಪ್ರಸಾರ ಪ್ರ ಅಂದರೆ ಪ್ರಸ್ತಾವನೆಯಲ್ಲಿರ್ತಕ್ಕಂಥ, ನಮ್ಮ ಪ್ರಸ್ತಾವನೆಯಲ್ಲಿರುವ. ಸಾಮಾಜಿಕ ಸ ಅಂದರೆ ಸಾಮಾಜಿಕ, ರ ಅಂದರೆ ರಾಜಕೀಯ ನ್ಯಾಯ ಮತ್ತು ಆರ್ಥಿಕ ಇವೆಲ್ಲ ಕೂಡ, ಓಕೆ. ಪ್ರಸ್ತಾವನೆಯಲ್ಲಿರುವ ಸಾಮಾಜಿಕ ಅನ್ನುವಂಥ ವರ್ಡು ಆರ್ಥಿಕ ಮತ್ತು ರಾಜಕೀಯ ನ್ಯಾಯ ಇದನ್ನು ನಾವು ಎರವಲು ಪಡೆದಿದ್ದೀವಿ ರಷ್ಯಾ ಸಂವಿಧಾನದಿಂದ, ಓಕೆ. ರಷ್ಯಾ ಸಂವಿಧಾನದಿಂದ ಎರವಲು ಪಡೆದಿದ್ದಂದರೆ ಮೂಕ ಪ್ರಸಾರ ಅನ್ನುವಂಥ ಒಂದು ಸೆಂಟೆನ್ಸ್ ನೆನ್ಪಿಟ್ಕೋಬೇಕು. ಈ ವರ್ಡ್ ನೆನ್ಪಿಟ್ಕೊಂಡ್ರೆ ಈಜಿಯಾಗಿ ನೋಡಿದ್ರು. ಮೂಕ ಅಂದರೆ ಮೂಲಭೂತ ಕರ್ತವ್ಯಗಳು ಮೂಲಭೂತ ಕರ್ತವ್ಯಗಳು ಮೂಕ ಅಂದರೆ ಮೂಲಭೂತ ಕರ್ತವ್ಯಗಳು. ಪ್ರಸಾರ ಪ್ರಸ್ತಾವನೆಯಲ್ಲಿರುವ ರಾಜಕೀಯ ಆರ್ಥಿಕ ಮತ್ತು ಒಂದು ಸಾಮಾಜಿಕ ಆರ್ಥಿಕ ರಾಜಕೀಯ ನ್ಯಾಯ, ಓಕೆ. ಈಗ ಫ್ರೆಂಚ್ ಸಂವಿಧಾನ, ಪ್ರಭಸ್ವಾಹ ಫ್ರೆಂಚ್ ಸಂವಿಧಾನದಿಂದ ಪ್ರಭಸ್ವಾಹ ಅನ್ನುವಂಥದ್ದು, ಓಕೆ. ನಾನು ಇಲ್ಲಿ ಬರ್ತೀನಿ ನೋಡಿ, ಪ್ರಭಸ್ವಾಹ ಪ್ರಸ್ತಾವನೆಯಲ್ಲಿರುವ ಭಾತೃತ್ವ ಸ್ವಾತಂತ್ರ್ಯ ಸಮಾನತೆ
ಇಲ್ಲಿ ಪ್ರಸ್ತಾವನೆಯಲ್ಲಿ, ಓಕೆ, ಪ್ರಸ್ತಾವನೆಯ ಪ್ರಸ್ತಾವನೆಯಲ್ಲಿರುವಂಥ ಭಾತೃತ್ವ, ಸ್ವಾತಂತ್ರ್ಯ, ಸಮಾನತೆ, ಪ್ರಭಸ್ವಾಹ ಅಂತ ನೆನಪಿಟ್ಕೊಳ್ಳಿ. ಪ್ರಭಸ್ವಾಸ ಪ್ರಸ್ತಾವನೆಯಲ್ಲಿರುವ ಭಾತೃತ್ವ, ಸ್ವಾತಂತ್ರ್ಯ, ಸಮಾನತೆ ಇವನ್ನು, ಈ ಪ್ರಸ್ತಾವನೆಯಲ್ಲಿ ಬರತಕ್ಕಂಥ ಭಾತೃತ್ವ ಅನ್ನುವಂಥ ವರ್ಡು, ಸ್ವಾತಂತ್ರ್ಯ ಅನ್ನುವಂಥ ವರ್ಡು, ಸಮಾನತೆ ಅನ್ನುವಂಥ ಒಂದು ವರ್ಡು, ಇದನ್ನು ನಾವು ಫ್ರೆಂಚ್ ಸಂವಿಧಾನದಿಂದ ಒಳಪಡ್ತಿದ್ವಿ. ಪ್ರಸ್ತಾವನೆಯಲ್ಲಿರುವ ಭಾತೃತ್ವ, ಸ್ವಾತಂತ್ರ್ಯ, ಸಮಾನತೆ ಇವನ್ನು ನಾವು ಯಾವ ದೇಶದ ಸಂವಿಧಾನದಿಂದ ಒಳಪಡ್ತಿದ್ದೀವಿ? ಫ್ರೆಂಚ್ ಸಂವಿಧಾನದಿಂದ. ಓಕೆ, ದಕ್ಷಿಣ ಆಫ್ರಿಕಾ ತೀರಾ ಅನ್ನುವಂಥ ನೆನ್ಪಿಟ್ಕೊಳ್ಳಿ. ದಕ್ಷಿಣ ಆಫ್ರಿಕಾ ತೀರಾ ಈ ವರ್ಡು ನೆನ್ಪಿಟ್ಕೊಳ್ಳಿ. ಓಕೆ, ಸಂವಿಧಾನ ತಿದ್ದುಪಡಿ ವಿಧಾನ, ತೀ ಅಂದರೆ ತಿದ್ದುಪಡಿ ವಿಧಾನ, ಸಂವಿಧಾನ ತಿದ್ದುಪಡಿ ವಿಧಾನ. ಓಕೆ, ರಾಜ್ಯಸಭೆ ಸದಸ್ಯರ ಚುನಾವಣೆ ವಿಧಾನ, ರಾಜ್ಯಸಭಾ ಸದಸ್ಯರ ಚುನಾವಣೆ ವಿಧಾನ. ದಕ್ಷಿಣ ಆಫ್ರಿಕಾದಿಂದ ನಾವು ಇರುವಲ್ಲಿ ಪಡೆದಿರತಕ್ಕಂಥದ್ದು ಸಂವಿಧಾನ ತಿದ್ದುಪಡಿ ವಿಧಾನ ಮತ್ತು ರಾಜ್ಯಸಭೆ ಸದಸ್ಯರ ಚುನಾವಣೆ ವಿಧಾನ. ಅಂದರೆ ರಾಜ್ಯಸಭೆ ಸದಸ್ಯರ ಚುನಾವಣೆ ವಿಧಾನ, ರಾಜ್ಯಸಭೆ ಸದಸ್ಯರ ಚುನಾವಣೆ ವಿಧಾನ. ದಕ್ಷಿಣ ಆಫ್ರಿಕಾ ತೀರಾ ಅಂತ ನೆನ್ಪಿಟ್ಕೊಳ್ಳಿ. ಇಲ್ಲಿ ಮೇನ್ ಸಂವಿಧಾನದ ತಿದ್ದುಪಡಿ ವಿಧಾನ, ತೀ ಅಂದರೆ ತಿದ್ದುಪಡಿ ವಿಧಾನ, ರಾಜ್ಯಸಭೆ ಸದಸ್ಯರ ಚುನಾವಣೆ ವಿಧಾನ, ಅಂದರೆ ರಾಜ್ಯಸಭೆ ಸದಸ್ಯರ ಚುನಾವಣೆ ವಿಧಾನ. ಓಕೆ, ಕೆನಡಾ ಸಂವಿಧಾನ ಓ ಎಸ್ ಆರ್ ಎಸ್ ಇಷ್ಟು, ಈ ನಾಲ್ಕು ಅಕ್ಷರ ನೆನ್ಪಿಟ್ಕೊಳ್ಳಿ, OSRS. ಓಕೆ, ಇಲ್ಲಾಂದರೆ ಒಂದು ಸೆಂಟೆನ್ಸ್, ಕನ್ನಡಿಗರು ಒಗ್ಗಟ್ಟಿನಿಂದ ಸುಪ್ರೀಂ ಕೋರ್ಟ್ ಸಲಹಾ ಮೇರೆಗೆ ರಾಜ್ಯಪಾಲರನ್ನು ನೇಮಕ ಮಾಡಿದರು. ಕರ್ನಾಟಕದ ಶೇಷಾಧಿಕಾರಿಗಳನ್ನು ಕೇಂದ್ರ ಸರ್ಕಾರಕ್ಕೆ ನೀಡಬೇಕು. ಕನ್ನಡಿಗರು ಅಂದರೆ ಕೆನಡಾ. ಒಕ್ಕೂಟ ವ್ಯವಸ್ಥೆ, ಸುಪ್ರೀಂ ಕೋರ್ಟ್ ಸಲಹಾ ಮೇರೆಗೆ ಸರ್ವೋಚ್ಚ ನ್ಯಾಯಾಲಯದ ಸಲಹಾ ವ್ಯಾಪ್ತಿ ರಾಜ್ಯಪಾಲರ ನೇಮಕಾತಿ. ಕರ್ನಾಟಕದ ಶೇಷಾಧಿಕಾರಿಗಳನ್ನು ಕೇಂದ್ರ ಸರ್ಕಾರಕ್ಕೆ ನೀಡಬೇಕು. ಶೇಷಾಧಿಕಾರಿಗಳು ಇದೆಲ್ಲ ಕೂಡ ಕೆನಡಾ ಸಂವಿಧಾನದಿಂದ. ಈ ಸೆಂಟೆನ್ಸ್ ಅಂದರೆ ನೆನಪಿರುತ್ತೆ, ಯಾಕಂದರೆ ಒಂದು ಸ್ಟೋರಿ ಥರ ನೆನಪಿಟ್ಕೋಬೇಕು, ಆವಾಗ ಇವೆಲ್ಲ ನೆನಪಿರುತ್ತೆ. ಕನ್ನಡಿಗರು ಒಗ್ಗಟ್ಟಿನಿಂದ ಒಕ್ಕೂಟ ವ್ಯವಸ್ಥೆಯ ಮಾದರಿ, ಸುಪ್ರೀಂ ಕೋರ್ಟ್ ಸಲಹೆ ಮೇರೆಗೆ ಸರ್ವೋಚ್ಚ ನ್ಯಾಯಾಲಯ ಸಲಹಾ ವ್ಯಾಪ್ತಿ, ರಾಜ್ಯಪಾಲರನ್ನು ನೇಮಕ ಮಾಡಿದರು, ರಾಜ್ಯಪಾಲರ ನೇಮಕಾತಿ. ಕರ್ನಾಟಕದ ಶೇಷಾಧಿಕಾರಿಗಳನ್ನು ಕೇಂದ್ರ ಸರ್ಕಾರಕ್ಕೆ ನೀಡುವುದು. ಇಲ್ಲಿ ನಾವು OSRS ಅಂತ ಹೇಳಿದೆ. ಓ ಅಂದರೆ ಒಕ್ಕೂಟ ವ್ಯವಸ್ಥೆ ಮಾದರಿ, ಎಸ್ ಅಂದರೆ ಸರ್ವೋಚ್ಚ ನ್ಯಾಯಾಲಯ ಸಲಹಾ ವ್ಯಾಪ್ತಿ, ಆರ್ ಅಂದರೆ ರಾಜ್ಯಪಾಲರ ನೇಮಕಾತಿ, ಎಸ್ ಶೇಷಾಧಿಕಾರಿಗಳನ್ನು ಕೇಂದ್ರ ಸರ್ಕಾರಕ್ಕೆ ನೀಡುವುದು. ಓಕೆ, ನಾಲ್ಕಿದ್ದಾವೆ, OSRS ಕೆನಡಾ. ಓಕೆ, ಕೆನಡಾ ಸಂವಿಧಾನದಿಂದ ಇರುವಲ್ಪಡ್ತೀವಿ. ಒಕ್ಕೂಟ ವ್ಯವಸ್ಥೆ ಮಾದರಿ, ಸರ್ವೋಚ್ಚ ನ್ಯಾಯಾಲಯದ ಸಲಹಾ ವ್ಯಾಪ್ತಿ, ರಾಜ್ಯಪಾಲರ ನೇಮಕಾತಿ, ಶೇಷಾಧಿಕಾರಿಗಳನ್ನು ಕೇಂದ್ರ ಸರ್ಕಾರಕ್ಕೆ ನೀಡುವುದು, ಇವೆಲ್ಲ ಕೂಡ ನಾವು ಕೆನಡಾ ಸಂವಿಧಾನದಿಂದ ಪಡೆದಿದ್ವಿ. ಆಸ್ಟ್ರೇಲಿಯಾ ಸಂವಿಧಾನದಿಂದ. ಓಕೆ, ಸವಾಸಂ ಸ ಅಂದರೆ ಸಮವರ್ತಿ ವ್ಯಾಪಾರ, ವಾ ಅಂದರೆ ವಾಣಿಜ್ಯಗಳಿಗೆ ಸಂಬಂಧಿಸಿದ ಸ್ವಾತಂತ್ರ್ಯ, ಸಮ್ ಅಂದರೆ ಸಂಸತ್ತಿನ ಎರಡು ಸದನಗಳ ಜಂಟಿ ಸಭೆ. ಓಕೆ, ಸ ಅಂದರೆ ಸಮವರ್ತಿ ವ್ಯಾಪಾರ, ವಾ ಅಂದರೆ ವಾಣಿಜ್ಯಗಳಿಗೆ ಸಂಬಂಧಿಸಿದ ಸ್ವಾತಂತ್ರ್ಯ, ಸಮ್ ಅಂದರೆ ಸಂಸತ್ತಿನ ಎರಡು ಸದನಗಳ ಜಂಟಿ ಸಭೆ. ಇದನ್ನು ನೆನ್ಪಿಟ್ಕೊಳ್ಳಿ ಸಾಕು. ಫ್ರೆಂಡ್ಸ್, ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಫ್ರೆಂಡ್ಸ್, ನೀವು ಸಬ್ಸ್ಕ್ರೈಬ್ ಮಾಡಿದರೆ ನನಗೆ ಇನ್ನಷ್ಟು ವೀಡಿಯೋ ಮಾಡೋಕ್ಕೆ ಪ್ರೋತ್ಸಾಹ ಸಿಗುತ್ತೆ. ಫ್ರೆಂಡ್ಸ್, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ.